ಗೊಬ್ಬರ ಮಾಡೋದರಲ್ಲಿ ಎರಡು ವಿಧ ಒಂದು ಏರೋಬಿಕ್ ಕಂಪೋ ಕಂಪೋಸ್ಟಿಂಗ್ ಇನ್ನೊಂದು ಅನೇರೋಬಿಕ್ ಕಂಪೋಸ್ಟಿಂಗ್ ಅಂದರೆ ಗಾಳಿ ರಹಿತವಾಗಿ ಮತ್ತು ಗಾಳಿ ಸಹಿತವಾಗಿ ಮಾಡುವಂತಹ ಗೊಬ್ಬರಗಳು ವೀಕ್ಷಕರೇ ನಮಸ್ಕಾರ ನೀವು ನಮ್ಮ ಶ್ರಮಜೀವಿ ಟಿ ವಿಯಲ್ಲಿ ಪ್ರಸಾರ ಆಗುವಂತಹ ನಗರ ಕೃಷಿ ಮಾಲಿಕೆಯನ್ನು ನೋಡೋದಾಗಿದ್ದರೆ ಅನೇರೋಬಿಕ್ ಕಂಪೋಸ್ಟಿಂಗ್ ಬಗ್ಗೆ ಕೃಷ್ಣಕುಮಾರ್ ಅವರನ್ನು ಮಾತನಾಡಿಸಿ ಒಂದು ಎರಡು ಕಾರ್ಯಕ್ರಮಗಳನ್ನು ಕೊಟ್ಟಿದ್ವಿ ಅದಲ್ಲದೆ ಈಗ ಏರೋಬಿಕ್ ಕಂಪೋಸ್ಟಿಂಗ್ ಬಗ್ಗೆ ಕಾರ್ಯಕ್ರಮವನ್ನು ಮಾಡೋಕೆ ಅಂತ ನಾವು ಗ್ರೀನ್ ಫೀಲ್ಡಲ್ಲಿರುವಂತಹ ಶ್ರೀ ವಾಸುಕಿ ಅಯ್ಯಂಗಾರ್ ಅವರ ಮನೆಗೆ ಬಂದಿದ್ದೀವಿ ಅವರನ್ನು ಮಾತನಾಡಿಸಿ ಏರೋಬಿಕ್ ಕಂಪೋಸ್ಟಿಂಗನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ ಬನ್ನಿ ನಾನು ಏಳು ಎಂಟು ವರ್ಷಗಳಿಂದ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಘನತ್ಯಾಜ್ಯ ನಿರ್ವಹಣೆ ಈ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಂಪೋಸ್ಟಿಂಗ್ ಅನ್ನೋದು ಬಹಳ ಮುಖ್ಯ ಗೊಬ್ಬರ ಮಾಡೋದು ಬೆಂಗಳೂರಿನಲ್ಲಿ ಹಸಿ ಕಸದ ತೊಂದರೆ ಅಥವಾ ಗಾರ್ಬೇಜ್ ಸಮಸ್ಯೆ ಅನ್ನೋದು ಬಹಳ ಕಡೆ ನೋಡ್ತಾ ಇದ್ದೀವಿ ಮನೆಯಲ್ಲಿ ಬರುವಂತಹ ಕಸದಲ್ಲಿ ಅರವತ್ತರಿಂದ ಅರವತ್ತೈದು ಪರ್ಸೆಂಟು ಹಸಿ ಕಸ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟು ರೀಸೈಕ್ಲಬಲ್ ಅಂದರೆ ಪೇಪರ್ ಪ್ಲಾಸ್ಟಿಕ್ ಮೆಟಲ್ ಗ್ಲಾಸ್ ಈ ಥರ ಒಣ ಕಸ ಬರುತ್ತೆ ಮೂರನೇದು ರಿಜೆಕ್ಟ್ ಅಥವಾ ಬೇಡವಾದ ಕಸ ಅಂತ ಹೇಳ್ತಾರೆ ಸೊ ಈ ಹಸಿ ಕಸ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಏನಿದೆ ಇದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡ್ಬೋದು ನಾವು ಗೊಬ್ಬರವಾಗಿ ಪರಿವರ್ತನೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ಇದನ್ನು ಯಾಕೆ ಮಾಡಬೇಕು ಗೊಬ್ಬರ ಮಾಡೋದು ಏನಕ್ಕೆ ಏನು ಕಾರಣ ಅನ್ನೋದನ್ನು ತಿಳ್ಕೊಳ್ಳೋಣ ಒಂದು ಭಾರತ ಲ್ಲಿ ಬಹಳ ಫಲವತ್ತಾದ ಮಣ್ಣು ಫಲವತ್ತಾದ ಏನು ಜಮೀನು ಈ ಥರ ಎಲ್ಲ ಇದ್ದಿದ್ದು ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ ಅಂತ ಏನು ಹೇಳ್ತೀವಿ ಇನ್ ದಿ ನೈನ್ಟೀನ್ ಸೆವೆಂಟೀಸ್ ಅಥವಾ ಅರ್ಲಿ ಏಯ್ಟೀಸಲ್ಲಿ ಬಂದಿದ್ದು ಆ ಸಮಯದಲ್ಲಿ ಏನಾಯಿತು ರಾಸಾಯನಿಕ ಗೊಬ್ಬರಗಳು ರಾಸಾಯನಿಕ ಕ್ರಿಮಿನಾಶಕಗಳನ್ನು ನಮಗೆ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು ಈ ರಾಸಾಯನಿಕ ಕ್ರಿಮಿನಾಶಕಗಳು ಸ್ವಲ್ಪ ಮಟ್ಟಿಗೆ ಉಪಯೋಗ ಮಾಡಿದ್ರೆ ಅಥವಾ ಸ್ವಲ್ಪ ಮಟ್ಟಿಗೆ ರಾಸಾಯನಿಕ ಗೊಬ್ಬರ ಮಾಡಿದ್ರೆ ಅಂತ ಅವರು ಇಂಟ್ರೊಡ್ಯೂಸ್ ಮಾಡಿದ್ದನ್ನು ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ಏನಾಯಿತು ಭಾರತದ ಮಣ್ಣು ಮುಂಚೆ ಒಂದು ಆರೋಗ್ಯವಾಗಿ ಬಲವತ್ತಾಗಿ ಇದ್ದಂಥ ಮಣ್ಣು ಈಗ ಸತ್ವ ಕಳ್ಕೊಂಡಿರುವಂತಹ ಮಣ್ಣಾಗ್ಬಿಟ್ಟಿದೆ ಈ ಸತ್ವಹೀನ ಮಣ್ಣಿಗೆ ಮತ್ತೆ ಜೀವ ತುಂಬಬೇಕು ಅಂತಂದರೆ ನಾವು ನಮ್ಮ ಮನೆಯ ಹಸಿ ಕಸ ಮತ್ತು ಮರದಿಂದ ಬೀಳುವಂಥ ಎಲೆ ಕೊಂಬೆ ರೆಂಬೆಗಳು ಇದನ್ನೆಲ್ಲದನ್ನು ಮತ್ತೆ ಮಣ್ಣಿಗೆ ಹಾಕಬೇಕು ಬಿಕಾಸ್ ಅದು ಮಣ್ಣಿಂದನೇ ಬಂದಿದ್ದು ಮತ್ತೆ ಮಣ್ಣಿಗೆ ವಾಪಸ್ ಹೋಗಬೇಕು ಮನೆಯಲ್ಲಿ ಬರುವಂತಹ ಹಸಿ ಕಸ ಅಂತಂದರೆ ಈಗ ಈ ತಟ್ಟೆನಲ್ಲಿ ಹಿಡ್ಕೊಂಡಿದ್ದೀನಿ ನೋಡಿ ಇದು ತರಕಾರಿ ಸಿಪ್ಪೆ ಆಗಿರ್ಬೋದು ಸ್ವಲ್ಪ ಕೊಳ್ತೋಗಿರೋ ತರಕಾರಿ ಆಗಿರ್ಬೋದು ಈರುಳ್ಳಿ ಸಿಪ್ಪೆ ಇರುತ್ತೆ ಮತ್ತು ಕಾಫಿ ಪುಡಿ ಟೀ ಪುಡಿ ಬಂದಿರುತ್ತೆ ಮತ್ತು ದೇವರು ಹೂವು ಇರ್ಬೋದು ಮತ್ತು ಮಿಕ್ಕಿರೋ ಊಟ ಮತ್ತು ನಾನ್ ವೆಜಿಟೇರಿಯನ್ ವೇಸ್ಟ್ ಇದಿಷ್ಟು ಅದು ನಾನ್ ವೆಜಿಟೇರಿಯನ್ನು ಒಂದು ಮೀನು ತೊಗೊಂಡ್ಬಂದರೆ ಅದನ್ನು ಕ್ಲೀನ್ ಮಾಡಿದ್ರೆ ಅದನ್ನು ಕೂಡ ಗೊಬ್ಬರ ಮಾಡ್ಬೋದು ಬೇಯಿಸಿರೋ ಪದಾರ್ಥನ ಕೂಡ ಗೊಬ್ಬರ ಮಾಡ್ಬೋದು ನಾನ್ ವೆಜಿಟೇರಿಯನ್ ಹಾಕೋದ್ರಿಂದ ಏನೂ ತೊಂದರೆ ಇಲ್ಲ ಅದನ್ನು ಕೂಡ ಖಂಡಿತವಾಗಲೂ ಈ ವಿಧಾನದಲ್ಲಿ ಏರೋಬಿಕ್ ಕಂಪೋಸ್ಟಿಂಗಲ್ಲಿ ಗೊಬ್ಬರ ಮಾಡ್ಬೋದು ಇದರಲ್ಲಿ ಈ ಹಸಿ ಕಸ ಅಂತ ಇದೆಯಲ್ಲ ಇದರಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ನೀರಿನ ಅಂಶ ಇರುತ್ತೆ ಈಗ ಕುಂಬಳಕಾಯಿ ಅಥವಾ ಸೌತೆಕಾಯಿ ಈ ಥರದ್ರಲ್ಲಿ ತೊಂಬತ್ತೈದು ಪರ್ಸೆಂಟಷ್ಟು ನೀರಿರುತ್ತೆ ಅದೇ ಈರುಳ್ಳಿ ಸಿಪ್ಪೆನಲ್ಲಿ ಕಡಿಮೆ ಇರುತ್ತೆ ಬಟ್ ಆನ್ ಅನ್ ಆವ್ರೇಜ್ ಮನೆಯಲ್ಲಿ ಬರುವಂಥ ಹಸಿ ಕಸದಲ್ಲಿ ಅಷ್ಟು ಪ್ರಮಾಣದಲ್ಲಿ ನೀರಿನ ಅಂಶ ಇರುತ್ತೆ ಈ ನೀರಿನ ಅಂಶವೇ ಗೊಬ್ಬರ ಮಾಡೋದರಲ್ಲಿ ಬರುವಂತಹ ಎಲ್ಲ ಕಾರಣಗಳಿಗೂ ಅದೇ ಮೂಲ ಸೊ ಈ ನೀರಿನ ಅಂಶನ ಹೀರ್ಕೊಳ್ಳುವಂತಹ ಪದಾರ್ಥಗಳು ನಾವು ಸಮ ಪ್ರಮಾಣದಲ್ಲಿ ಹಾಕಬೇಕು ಈ ನೀರಿನ ಅಂಶವನ್ನು ಹೀರಿಕೊಳ್ಳುವಂತಹ ಐಟಮ್ಗಳು ಯಾವ್ಯಾವುದು ಫ್ರೀಯಾಗಿ ಸಿಗುವಂಥದ್ದು ಒಣ ಎಲೆ ಇದು ಎಲ್ಲ ಕಡೆಯೂ ನಮ್ಮ ಮನೆ ಮುಂದೆ ಒಂದು ಚಿಕ್ಕ ಗಿಡ ಇಟ್ಕೊಂಡಿದ್ರು ಪಾರ್ಕಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಇದನ್ನು ಸುಡಬಾರ್ದು ಇದನ್ನು ಇದಕ್ಕೆ ನೀರನ್ನು ಹೀರ್ಕೊಳ್ಳೋ ಶಕ್ತಿ ಇದೆ ಇದನ್ನು ಸ್ವಲ್ಪ ಮಟ್ಟಿಗೆ ಹೀಗೆ ಕೈಯಲ್ಲಿಯೇ ಪುಡಿ ಮಾಡಿ ಹಾಕಿದ್ರೂ ಆಗುತ್ತೆ ಅಥವಾ ಒಂದು ಚೀಲದಲ್ಲಿ ಹಾಕ್ಕೊಂಡು ಅದರ ಮೇಲೆ ಜಾಗಿಂಗ್ ಮಾಡಿದ್ರೂ ಅದರಿಂದ ಈ ಒಣ ಎಲೆಯ ಪುಡಿ ರೆಡಿ ಆಗುತ್ತೆ ಅದಕ್ಕಿಂತ ಇನ್ನೊಂದು ವಸ್ತು ನೀರನ್ನು ಹೀರ್ಕೊಳ್ಳೋದು ಅಂತಂದರೆ ನಮ್ಮದೇ ಗೊಬ್ಬರ ನಮ್ಮ ಗೊಬ್ಬರ ಮನೆಯಲ್ಲಿ ಏನು ತಯಾರು ಮಾಡಿದ್ದೀವಿ ಅದನ್ನೇ ಮರುಬಳಕೆ ಮಾಡ್ಕೋಬೋದು ಅಥವಾ ನಿಮಗೆ ಹತ್ತಿರದಲ್ಲಿ ಎಲ್ಲಾದ್ರೂ ಕುರಿ ಗೊಬ್ಬರ ಹಸು ಗೊಬ್ಬರ ಆ ಥರ ಏನಾದರೂ ಸಿಕ್ಕಿದ್ರೆ ಅದನ್ನು ಕೂಡ ತಗೋಬೋದು ಇನ್ನೊಂದು ಪದಾರ್ಥ ಬಹಳ ಪಾಪ್ಯುಲರ್ ಇವಾಗಲಿಗೆ ಪ್ರಸಿದ್ಧಿಯಾಗಿರೋದು ಅಂದರೆ ಕೋಕೋ ಪೀಟ್ ಅಥವಾ ಕಾಯಿರ್ ಪಿತ್ ಅಂತಾರೆ ಇದು ತೆಂಗಿನ ಕಾಯಿ ಜುಟ್ಟನ್ನು ಹಿಡಿದು ಎಳೆದ್ರು ಎಳೆದು ಆಮೇಲೆ ಆ ನಾರನ್ನು ಬೇರ್ಪಡಿಸಿದ್ರೆ ಉದುರುವಂತಹ ಪುಡಿ ಆ ಪುಡಿಗೆ ಅದಕ್ಕೆ ಎಷ್ಟು ನಾವು ಪ್ರಮಾಣದಲ್ಲಿದ್ದೀವಿ ಇದಕ್ಕೆ ಹತ್ತು ಪ್ರಮಾಣದಲ್ಲಿ ನೀರನ್ನು ಹೀರ್ಕೊಳ್ಳುವಂತಹ ಶಕ್ತಿ ಉಂಟು ಇನ್ನೊಂದು ಪದಾರ್ಥ ಕೆಲವೊಂದು ಕಡೆ ಇದು ಯಾವುದು ಸಿಕ್ಕಲಿಲ್ಲ ಅಂತಂದರೆ ಉಪಯೋಗಿಸ್ಬೋದಾದಂಥದ್ದು ಪ್ಲೇನ್ ಕಾರ್ಡ್ಬೋರ್ಡ್ ಬಾಕ್ಸ್ ಪೀಸಸ್ ಈಗ ಅಮೆಝಾನು ಮತ್ತು ಫ್ಲಿಪ್ಕಾರ್ಟ್ ಯುಗ ಸೊ ಕಾರ್ಡ್ಬೋರ್ಡ್ಗಳಂತೂ ಭಾಳಷ್ಟು ಬರ್ತಾ ಇರುತ್ತೆ ಇದನ್ನು ಚೂರು ಮಾಡಿಟ್ಕೊಂಡ್ರೆ ಇದು ಕೂಡ ನೀರನ್ನು ಹೀರುತ್ತೆ ಸೊ ಈ ಪದಾರ್ಥ ಏನಿದೆ ಇದನ್ನು ಬ್ರೌನ್ಸ್ ಅಂತ ಕರಿತೀವಿ ಅದನ್ನು ಆ್ಯಕ್ಚುಲಿ ಗ್ರೀನ್ಸ್ ಅಂತ ಕರಿತೀವಿ ಈ ಗ್ರೀನ್ಸು ಮತ್ತು ಬ್ರೌನ್ಸು ಸೇರಿದ್ರೆ ಇದೇ ಗೊಬ್ಬರ ಇದು ಕಾರ್ಬನ್ನು ಇದು ನೈಟ್ರೋಜನ್ನು ಅದೆರಡೂ ಸೇರಿದರೆ ಬರುವಂತಹದೇ ಗೊಬ್ಬರ ಇದನ್ನು ಸಮ ಪ್ರಮಾಣದಲ್ಲಿ ಹಾಕಬೇಕು ಬೈ ವಾಲ್ಯೂಮ್ ಎಷ್ಟು ಪ್ರಮಾಣದಲ್ಲಿ ಇವಾಗ ಹತ್ತು ಲೀಟರ್ ಬಕೆಟಲ್ಲಿ ನಿಮ್ಮ ಹತ್ರ ಕಿಚನ್ ವೇಸ್ಟ್ ಇದೆ ಅಂದರೆ ಹತ್ತು ಲೀಟರಷ್ಟು ಈ ಬ್ರೌನ್ ಮೆಟೀರಿಯಲನ್ನು ಹಾಕಬೇಕು ಬರೀ ಎಲೆ ಮಾತ್ರ ಹಾಕ್ಬೋದಾ ಅಥವಾ ಬರೀ ಕೋಕೋಪೀಟ ಹಾಕ್ಬೋದಾ ಅಂತ ಪ್ರಶ್ನೆ ಕೇಳ್ತಾರೆ ನೀವು ಅದನ್ನು ಅಂದಾಜು ಕಂಪೋಸ್ಟಿಂಗು ಒಂಥರ ಗೊಬ್ಬರ ಮಾಡೋದು ಅಡುಗೆ ಮಾಡ್ದಂಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನಿಮಗೆ ಮಾಡಿ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿ ಆಮೇಲೆ ಗೊತ್ತಾಗುತ್ತೆ ಈಗ ಗೊಬ್ಬರ ಮಾಡುವ ರೀತಿ ಹೇಗೆ ಅಂತ ನೋಡೋಣ ಮೊದಲಿಗೆ ಬಕೆಟಲ್ಲಿ ರಂಧ್ರಗಳನ್ನು ಮಾಡಿದ ಬಕೆಟ್ ಒಳಗಡೆ ತಳದಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಒಣ ಎಲೆ ಹಾಕಿ ಅದನ್ನು ಕೈಯಲ್ಲೇ ಒಂದು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕಿದ್ರೆ ಇದು ಬಾಟಮ್ ಬೆಡ್ ಅಂದರೆ ತಳದಲ್ಲಿ ಆದಷ್ಟು ಒಂದು ಆರರಿಂದ ಎಂಟು ಇಂಚಷ್ಟು ತಳದಲ್ಲಿ ಈ ಥರ ಬಾಟಮ್ ಬೆಡ್ ಮಾಡಿಕೊಂಡ್ರೆ ಬಹಳ ಈಸಿ ಅದನ್ನು ಒಣ ಎಲೆ ಹಾಕೋದು ಸ್ವಲ್ಪ ಮಟ್ಟಿಗೆ ಕೋಕೋಪೀಟ್ ಅಥವಾ ಖಾಯಿರ್ಪೀತ್ ಅಂತ ಏನು ಹೇಳ್ತೀವಿ ನಾರಿನ ಪುಡಿ ಅದನ್ನು ಹಾಕ್ತಾರೆ ನಂತರ ಸ್ವಲ್ಪ ಹಳೆ ಗೊಬ್ಬರ ಇದನ್ನೆಲ್ಲ ಹಾಕಿ ತಳದಲ್ಲಿ ಆರರಿಂದ ಎಂಟು ಇಂಚು ಬಾಟಮ್ ಬೆಡ್ ಮಾಡಿಕೊಂಡ್ರೆ ಮೇಲಿನ ಒಂದು ಪ್ರ ಗೊಬ್ಬರ ಮಾಡುವ ರೀತಿಯಲ್ಲಿ ಏನಾದರೂ ಏರ್ಪೇರಾದ್ರೂ ಏನು ತೊಂದರೆ ಆಗೋದಿಲ್ಲ ನಂತರ ಮನೆಯ ಹಸಿ ಕಸವನ್ನು ಇದರಲ್ಲಿ ಹರಡಬೇಕು ಪೂರ್ತಿ ತರಕಾರಿ ಏನಾದರೂ ಇದ್ರೆ ಅದನ್ನು ಹಚ್ಚಿಬಿಟ್ಟು ಒನ್ ಇಂಚ್ ಬೈ ಒನ್ ಇಂಚ್ ಒಂದಿಂಚ್ಗೆ ಇಂಚು ಪೀಸಸ್ ಮಾಡಿ ಹಾಕಿದ್ರೆ ಗೊಬ್ಬರ ಬೇಗ ಆಗತ್ತೆ ಮನೆಯಲ್ಲಿ ಏನಾದರೂ ಸಾಂಬಾರು ರಸಮ್ಮು ಆ ಥರ ನೀರಿರುವಂತಹದ್ದು ಮಿಕ್ಕಿದ್ರೆ ಅದರಲ್ಲಿಂದ ನೀರನ್ನು ತೆಗೆದುಬಿಟ್ಟು ಬರೀ ಬೇಳೆ ಹೋಳು ಮಾತ್ರ ಹಾಕಿ ಅನ್ನ ಮಿಕ್ಕಿದ್ರೆ ಅನ್ನದ ಹೆಂಟೆ ಇದ್ದರೆ ಅದನ್ನು ಪುಡಿ ಮಾಡಿಬಿಟ್ಟು ಹಾಕಿ ಅದನ್ನು ಆದಷ್ಟು ಹರಡಬೇಕು ಅದನ್ನು ಡಂಪ್ ಮಾಡಬಾರ್ದು ಬಗ್ಗಿಸ್ಬಿಡಬಾರ್ದು ಪ್ರ ಕಸನ ನಂತರ ಅದರ ಮೇಲೆ ಕೋಕೋಪೀಟನ್ನು ಹಾಕಬೇಕು ಅದರ ಮೇಲೆ ಮತ್ತೆ ಹಳೆ ಗೊಬ್ಬರ ಇದು ಸಮ ಪ್ರಮಾಣದಲ್ಲಿ ಹಾಕಬೇಕು ಎಷ್ಟು ಹಸಿ ಕಸ ಹಾಕುದೋ ಅದರ ಮೇಲೆ ಸಮ ಪ್ರಮಾಣದಲ್ಲಿ ಈ ಬ್ರೌನ್ ಮೆಟೀರಿಯಲ್ ಹಾಕಿ ಕಡೆಯಲ್ಲಿ ಒಂದು ಸ್ವಲ್ಪ ಒಣ ಎಲೆಯನ್ನು ಹಾಕಬೇಕು ಹಸಿ ಕಸ ಕಾಣಿಸ್ಬಾರ್ದು ಕಣ್ಣಿಗೆ ಕಂಡ್ರೆ ನೊಣ ಬಂದು ಕೂತ್ಕೊಳ್ಳುತ್ತೆ ಅದರ ಮರಿ ಮೊಟ್ಟೆ ಇಡುತ್ತೆ ಮರಿಗಳಾಗುತ್ತೆ ತೊಂದರೆಗಳ ಸರಿ ಆಗತ್ತೆ ಅದಕ್ಕಾಗಿ ಒಣ ಎಲೆ ಮತ್ತು ಹಳೆ ಗೊಬ್ಬರ ಮತ್ತು ಕೋಕೋಪೀಟಲ್ಲಿ ಮುಚ್ಚಿಬಿಡಬೇಕು ನಂತರ ಮುಚ್ಚಲ ಮುಚ್ಚಬೇಕು ಮುಚ್ಚಲ ಮುಚ್ಚಿ ಇದನ್ನು ಮಳೆ ನೀರು ಬೀಳದೆ ಇರುವಂತಹ ಜಾಗದಲ್ಲಿ ಇಡಬೇಕು ಅದು ಎಲ್ಲಿರುತ್ತೆ ಯೂಶ್ವಲಿ ಮನೆಯಲ್ಲಿ ಬಾಲ್ಕನಿನಲ್ಲಿ ಇಟ್ಕೋಬೋದು ಅಥವಾ ಮನೆ ಗರಾಜಲ್ಲಿ ಇಟ್ಕೋಬೋದು ಮೇಲ್ಗಡೆ ವಾಟರ್ ಟ್ಯಾಂಕ್ ಇದ್ದರೆ ಟ್ಯಾಂಕ್ ಕೆಳಗಡೆ ಇಟ್ಕೋಬೋದು ಹೀಗೆ ಕೆಲವರು ಮನೆಯಲ್ಲಿ ಬಾಲ್ಕನಿನೂ ಇಲ್ಲ ಇಲ್ಲ ಅನ್ನುವಂತಹ ಮನೆಯವರು ಕೂಡ ಅವರ ಮನೆಯಲ್ಲಿ ಒಳಗಡೆನೇ ಇಟ್ಕೊಂಡಿದ್ದಾರೆ ನಾವು ಸಮ ಪ್ರಮಾಣದಲ್ಲಿ ಈ ಗ್ರೀನ್ಸ್ ಆ್ಯಂಡ್ ಬ್ರೌನ್ಸ್ ಉಪಯೋಗಿಸಿದ್ರೆ ಇದರಲ್ಲಿ ಸ್ಮೆಲ್ ಬರಲ್ಲ ಮತ್ತು ಆದಷ್ಟು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿದ್ರೆ ಇದರಲ್ಲಿ ಬರೋಲ್ಲ ಮಾರನೇ ದಿನ ಮತ್ತೆ ಮುಚ್ಚಳ ತೆಗೆಯೋದು ಮತ್ತು ಆ ದಿನದ ಹಸಿ ಕಸವನ್ನು ಅದರಲ್ಲಿ ಹಾಕೋದು ಹರಡುವುದು ಹರಡಿದ ಮೇಲೆ ಅದರ ಮೇಲೆ ಮತ್ತೆ ಸಮ ಪ್ರಮಾಣದಲ್ಲಿ ಹಳೆ ಗೊಬ್ಬರ ಮತ್ತು ಕೋಕೋಪೀಟು ಮತ್ತು ಕಾಂಪೋಸ್ಟನ್ನು ಅದರ ಮೇಲೆ ಹಾಕಿ ಕವರ್ ಮಾಡಿಬಿಟ್ರೆ ಆಗ ಗೊಬ್ಬರ ಚೆನ್ನಾಗಾಗುತ್ತೆ ಈ ಸಮ ಪ್ರಮಾಣದಲ್ಲಿ ಹಾಕಿದರೆ ಕೆಳಗಡೆ ಪ್ಲೇಟಲ್ಲಿ ನೀರೇ ಬರಲ್ಲ ಅದು ಪ್ರ ಒಳ್ಳೆ ಮೆಥಡು ಬಹಳ ವಿಧಾನ ಆ ಥರ ಗೊಬ್ಬರ ಮಾಡಿದ್ರೆ ಏನೂ ತೊಂದರೆ ಬರಲ್ಲ ಹೀಗೆ ಇದು ಈ ಕಂಟೈನರು ಒಂದು ಐದರಿಂದ ಎಂಟು ದಿನಗಳಲ್ಲಿ ತುಂಬುತ್ತೆ ಇದು ತುಂಬಿದ ನಂತರ ಇದನ್ನು ಒಂದು ತಿಂಗಳು ಹಾಗೆ ಬಿಡಬೇಕು ನಂತರ ಒಂದು ತಿಂಗಳ ನಂತರ ನೀವು ಅದರ ಮುಚ್ಚಳ ತೆಗೆದು ನೋಡಿದ್ರೆ ಅದರ ಅದರಲ್ಲಿದ್ದಂಥ ಪದಾರ್ಥ ನಲವತ್ತರಿಂದ ಐವತ್ತು ಪರ್ಸೆಂಟು ಕುಗ್ಗುತ್ತೆ ನಂತರ ಅದನ್ನು ಒಂದು ಸ್ವಲ್ಪ ಒಂದು ಕಡ್ಡಿ ತೊಗೊಂಡು ಹೀಗೆ ಕೆದಕಿದ್ರೆ ಅದರಲ್ಲಿ ಮಣ್ಣಿನ ವಾಸನೆ ಬರುವಂತಹ ಗೊಬ್ಬರ ತಯಾರಾಗಿರುತ್ತೆ ಯಾವಾಗಲೂ ಅಷ್ಟೇ ಕಂಪೋಸ್ಟ್ ಬಿನ್ನುಗಳು ಎರಡೆರಡು ಒಂದನ್ನು ತುಂಬಿಸೋದು ನಂತರ ಎರಡನೇದನ್ನು ತುಂಬಿಸೋದು ಎರಡನೇ ತುಂಬೋ ಹೊತ್ತಿಗೆ ಮೊದಲನೇದು ರೆಡಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಒಂದಿದು ಮತ್ತು ಈ ಕಂಟೈನರು ಬಕೆಟ್ಟು ಎಷ್ಟು ಲೀಟರ್ದು ಸೈಜ್ ಇರಬೇಕು ಎಷ್ಟು ಬೇಕಾಗುತ್ತೆ ಎರಡು ಬೇಕಾ ನಾಲ್ಕು ಬೇಕಾ ಅನ್ನೋದು ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಕುಟುಂಬದಲ್ಲಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಮನೆಯಲ್ಲಿ ಒಬ್ಬರೇ ಇದ್ದಾಗ ಈ ತರಹದ ಚಿಕ್ಕ ಬಕೆಟು ಎರಡು ಸಾಕು ಇಬ್ಬರಿದ್ದಾಗ ಎರಡು ಮೂವತ್ತು ಲೀಟರ್ ಡ್ರಮ್ಮುಗಳು ಬೇಕಾಗ್ಬೋದು ನಾಲ್ಕು ಜನ ಇದ್ದಾಗ ಎರಡು ಐವತ್ತು ಲೀಟರ್ ಡ್ರಮ್ ಬೇಕಾಗ್ಬೋದು ಹೀಗೆ ಕುಟುಂಬದ ಅದಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅದರ ಮೇಲೆ ಆ ಯಾವ ಕಂಪೋಸ್ಟ್ ಮೀನು ಎಷ್ಟು ಬೇಕಾಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ ಇನ್ನೊಂದು ಬಹಳ ಉತ್ತಮವಾದ ಮತ್ತು ಈ ಸುಲಭವಾಗಿ ಮಾಡುವಂಥ ಮೆಥೆಡು ಅಂತಂದರೆ ಈ ಪೈಪ್ ಕಂಪೋಸ್ಟರ್ ಅಂತೀವಿ ಇದು ಪಿ ವಿ ಸಿ ಪೈಪು ಹಾರ್ಡ್ವೇರ್ ಶಾಪುಗಳಲ್ಲಿ ಸಿಗುತ್ತೆ ಇದಕ್ಕೆ ಫೈವ್ ಎಮ್ ಎಮ್ ಹೋಲ್ಸ್ ಹಾಕಬೇಕು ಹೋಲ್ಸೇ ಹಾಕದಿರ ಬಹಳ ಜನ ಪ್ರಯತ್ನ ಮಾಡಿದ್ದಾರೆ ಆಗೇನಾಗುತ್ತೆ ಇದರಲ್ಲಿ ವಾಸನೆ ಬರುತ್ತೆ ಮಿನಿಮಮ್ ನಂಬರ್ ಫೈವ್ ಎಮ್ ಎಮ್ ಹೋಲ್ಸು ಈ ಕಡೆ ಮತ್ತು ಈ ಕಡೆ ನಾಲ್ಕು ಕಡೆ ಒಂದು ಉದ್ದ ಸಾ ಇದರಲ್ಲಿ ಹಾಕ್ಕೊಂಡು ಹೋಗಬೇಕು ಇದಕ್ಕೊಂದು ಎಂಡ್ ಕ್ಯಾಪ್ ಇದೆ ಎಂಡ್ ಕ್ಯಾಪು ಕೂಡ ಒಂದು ಐದು ಹೋಲ್ಸ್ ಮಾಡಿದೆ ಸಿಕ್ಸ್ ಗೇಜ್ ಅಥವಾ ಎಂಟು ಗೇಜ್ ಏಯ್ಟ್ ಗೇಜ್ ಆ ಥರದ್ದು ತೊಗೊಂಡ್ರೆ ಹೆಗ್ಣಗಳು ಇಲಿಗಳು ಏನೂ ಕಚ್ಚಲ್ಲ ಬಹಳ ಚೆನ್ನಾಗಿ ವರ್ಕ್ ಆಗ್ತಿದೆ ನಮ್ಮ ಮನೆಯಲ್ಲಿ ಇಲ್ಲಿ ಎರಡು ಮೂರು ಹೆಗ್ಣ ಇದೆ ಆದರೆ ಯಾವುದೂ ಇದನ್ನು ಡ್ಯಾಮೇಜ್ ಮಾಡಿಲ್ಲ ಇದು ಒಂದು ಎರಡು ಮೂರು ವರ್ಷದಿಂದನೂ ಈ ಥರ ಒಂದು ಕಂಪೋಸ್ಟಿಂಗ್ ಇದ್ದೀವಿ ನಿಮ್ಮ ಮನೆಯಲ್ಲಿ ಒಂದು ಸೀಬೆ ಗಿಡನೋ ಅಥವಾ ದಾಳಿಂಬೆ ಗಿಡನೋ ಇದ್ದರೆ ಅದರ ಪಕ್ಕದಲ್ಲಿ ಒಂದು ಪೈಪನ್ನು ಹಾಕ್ಕೊಂಡು ಅದರಲ್ಲಿಯೇ ನೀವು ನಿಮ್ಮ ಮನೆಯ ಹಸಿ ಕಸವನ್ನು ನೋಡ್ಕೋಬೋದು ಮನೆಯಲ್ಲಿ ಮೂರು ಜನ ಇದ್ದಾರೆ ಅಂತಂದರೆ ಈ ಥರದ ಪೈಪುಗಳು ಐದು ಆರು ಬೇಕಾಗುತ್ತೆ ಯಾಕಂದರೆ ಒಬ್ಬೊಬ್ಬರಿಗೆ ಎರಡೆರಡು ಪೈಪ್ ಬೇಕು ಅಷ್ಟು ಹಸಿ ಕಸ ಬರುತ್ತೆ ಸೊ ಇದರಲ್ಲಿ ಇದು ಎತ್ತರ ಆರು ಅಡಿ ಪೈಪು ಅದರಲ್ಲಿ ಒಂದಡಿನ ಮಣ್ಣಲ್ಲಿ ಹೂತಿದ್ದೀವಿ ಇನ್ನು ಐದು ಅಡಿ ಮೇಲೆ ಇದೆ ಮತ್ತು ಇದರದ್ದು ಆರು ಇಂಚ್ ಡಯಾಮೀಟರ್ ಪೈಪು ಎಂಟು ಇಂಚ್ ಡಯಾಮೀಟರು ಹತ್ತು ಇಂಚ್ ಡಯಾಮೀಟರ್ದು ನೀವು ಕೊಂಡ್ಕೊಬೋದು ಆ ಎಂಡ್ ಕ್ಯಾಪ್ ತಗೊಂಡು ಅದನ್ನು ಉಪಯೋಗಿಸ್ಬೋದು ಮನೆಯಲ್ಲಿ ಕೆಳಗಡೆ ಮಣ್ಣಿನ ಜಾಗ ಇಲ್ಲ ಪೈಪ್ ಕಂಪೋಸ್ಟರ್ ಹಾಕ್ಕೊಳ್ಳೋದಕ್ಕೆ ಅಂತಂದರೆ ನೀವು ಮಾಡಿ ಮೇಲೆ ತಾರಸಿ ತೋಟ ಇಟ್ಕೊಂಡಿದ್ರೆ ಒಂದು ದೊಡ್ಡ ಪ್ಲ್ಯಾಂಟರ್ನಲ್ಲಾಗಲಿ ಅಥವಾ ಡ್ರಮ್ಮಲ್ಲಾಗಲಿ ಈ ತರಹ ಒಂದು ನಾಲ್ಕು ಇಂಚಿನ ಪೈಪ್ ಕಂಪೋಸ್ಟರ್ನ ಹಾಕ್ಕೊಂಡು ಅದರಲ್ಲಿ ಕೂಡ ನೀವು ನಿಮ್ಮ ಮನೆಯ ಹಸಿ ಕಸವನ್ನು ಅದರಲ್ಲಿ ಹಾಕಿ ಗೊಬ್ಬರ ಮಾಡಿ ಅದರ ಸುತ್ತ ತರಕಾರಿ ಅಥವಾ ಸೊಪ್ಪನ್ನು ಬೆಳೀಬೋದು ಈಗ ಈ ಪೈಪ್ ಕಂಪೋಸ್ಟರಲ್ಲಿ ಗೊಬ್ಬರ ಮಾಡೋ ವಿಧಾನನ ಹೇಗೆ ಅಂತ ತಿಳಿಯೋಣ ಹಸ್ ತಮ್ಮ ಮನೆಯ ಹಸಿ ಕಸವನ್ನು ಮತ್ತೆ ಅದೇ ಚಿಕ್ಕ ಚಿಕ್ಕ ಚೂರಾಗಿ ಮಾಡಿ ಇದರಲ್ಲಿ ಹಾಕಿ ಪೈಪ್ ಒಳಗಡೆ ನಂತರ ಅದರ ಮೇಲೆ ನೀವು ಸ್ವಲ್ಪ ಕೋಕೋಪೀಟು ಸ್ವಲ್ಪ ಹಳೆ ಗೊಬ್ಬರ ಹಾಕಿ ನಂತರ ಇದರಲ್ಲಿ ಮನೆಯಲ್ಲಿಯೇ ಇರುವಂಥ ಹುಳಿ ಮಜ್ಜಿಗೆ ಮತ್ತು ಸಗಣಿ ನೀರು ಇದು ಸಗಣಿ ನೀರು ಹಾಕ್ತಾ ಇದ್ದಾರೆ ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳಿರುತ್ತವೆ ಈ ಥರ ಬಹಳ ಕಾಸ್ಟ್ ಎಫೆಕ್ಟಿವ್ ದುಡ್ಡು ಕಡಿಮೆ ಖರ್ಚಲ್ಲೇ ನೀವು ಮನೆಯಲ್ಲಿಯೇ ಗೊಬ್ಬರವನ್ನು ಮಾಡ್ಕೋಬೋದು ಸ್ವಲ್ಪ ಮಟ್ಟಿಗೆ ಮಣ್ಣು ಕೂಡ ಉಪಯೋಗಿಸ್ಬೋದು ಇದರಲ್ಲಿ ಅದನ್ನು ಮೇಲೆ ಅದರ ಮೇಲೆ ಮುಚ್ಚಳವನ್ನು ಮುಚ್ಚಿಬಿಟ್ರೆ ಏನೂ ಇದರಲ್ಲಿ ತೊಂದರೆ ಬರಲ್ಲ